ಕಲ್ಯಾಣ ಕರ್ನಾಟಕ ಭಾಗದ ಜಿದ್ದ ಜಿದ್ದನ ಕ್ಷೇತ್ರ ಅಂದ್ರೆ ಅದು ರಾಯಚೂರು ಲೋಕಸಭಾ ಕ್ಷೇತ್ರ ಈ ಒಂದು ಲೋಕಸಭಾ ಕ್ಷೇತ್ರವು ಹಿಂದೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಕಳೆದ ಚುನಾವಣೆಯಲ್ಲಿ ಬಿಜೆಪಿಯು ಈ ಒಂದು ಭದ್ರಕೋಟೆಯನ್ನ ಛಿದ್ರಗೊಳಿಸಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿತ್ತು ಈ ಬಾರಿಯ ಚುನಾವಣೆಯಲ್ಲಿ ಅಧಿಕಾರದ ಗದ್ದುಗೆ ಹಿಡಿಯೋರು ಯಾರು ಈ ಕ್ಷೇತ್ರದ ಮತದಾರರ ಅಂತರಾಳದಲ್ಲಿ ಏನಿದೆ ಅದನ್ನು ತಿಳಿದುಕೊಳ್ಳೋಣ ಇಂದಿನ ಪವರ್ ಟಿವಿ ವಿಶೇಷ ಕಾರ್ಯಕ್ರಮ ಕ್ಷೇತ್ರ ಸಂಚಾರದಲ್ಲಿ ನಾನು ನೀಲ್ಕಂಠಸ್ವಾಮಿ ದೇನಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ನಿವೃತ್ತ ಐ ಎ ಎಸ್ ಅಧಿಕಾರಿ ಕುಮಾರ್ ನಾಯಕ್ ಅವರನ್ನ ಅಖಾಡಕ್ಕೆ ಇಳಿಸಿದೆ ಇನ್ನೊಂದು ಕಡೆ ಬಿ ಜೆ ಪಿ ಪಕ್ಷವು ಅಲ್ಲಿ ಸಂಸದ ರಾಜ ಅಮರೇಶ್ವರ್ ನಾಯಕ್ ಅವರಿಗೆ ಎರಡನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿಸಿದೆ ಇನ್ನೂ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಅಭ್ಯರ್ಥಿಗಳ ಪರ ಇಲ್ಲಿನ ಮತದಾರರು ಯಾವೆಲ್ಲ ರೀತಿಯಾದಂತಹ ಒಂದು ಅಭಿಪ್ರಾಯಗಳನ್ನ ನೀಡ್ತಾರೆ ಅನ್ನೋದು ಇವತ್ತಿನ ಕ್ಷೇತ್ರ ಸಂಚಾರ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಹೋಗ್ತೇವೆ ಬನ್ನಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಈ ಒಂದು ಕ್ಷೇತ್ರದಲ್ಲಿ ನೀವು ಜೆ ಪಿನ ಬೆಂಬಲಿಸ್ತಿರೋ ಅಥವಾ ಕಾಂಗ್ರೆಸ್ ಬೆಂಬಲಿಸ್ತಿರೋ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಜಿಗುಮರ್ ನಾಯಕ್ ಇದ್ದಾರೆ ಜೆ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ್ ನಾಯಕ್ ಇದ್ದಾರೆ ಯಾರನ್ನ ಬೆಂಬಲಿಸ್ತೀರಿ ಮತ್ತೆ ರೈಚೂರು ಅಭಿವೃದ್ಧಿ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡೋದು ಈ ಪ್ರಶ್ನೆ ಆಕ್ಚುಲಿ ಕೇಳಬಾರ್ದು ಯಾಕಂದ್ರೆ ಇಡೀ ಭಾರತ ದೇಶದಲ್ಲಿ ಯಾರಿಗೆ ಕೇಳಿದ್ರೆ ಮೋದಿ ಮೋದಿ ಅಂತ ಹೇಳ್ತಾರ ಸಾಫ್ಟ್ ಒನ್ ಒನ್ ಸಿಂಗಲ್ ಮ್ಯಾಚ್ ಇದೆ ಒಂದು ಸೈಡ್ ಇದೆ ಮೋದಿ ಬಿಟ್ಟರೆ ಯಾರು ಯಾರಿಗೆ ಸಪೋರ್ಟ್ ಮಾಡಲ್ಲ ನಾವು ಎಷ್ಟು ಕಾಂಗ್ರೆಸ್ ಫೇವರ್ ಇದ್ರೇನ ನಾವು ದೇಶಿಂದ ಮಾತು ಬಂತ ಅಂದರೆ ಮೋದಿ ಮುಖ ನೋಡಿ ಕಂಪಲ್ಸರಿ ಬಿ ಜೆ ಪಿಗೇ ಹಾಕ್ತೀವಿ ಅಂಬರೀಷ್ ನಾಯಕ್ ಇರಲಿ ಬಿ ವಿ ನಾಯಕ್ ಇರಲಿ ನಾನು ನಿಂತಿದ್ರೇನ ನಾನು ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೇ ಗೆಲ್ತೀನಿ ಎಲೆಕ್ಷನ್ ಯಾಕಂದರೆ ಇಲ್ಲಿ ಪಾರ್ಟಿ ಪ್ರಶ್ನೆ ಇಲ್ಲ ಮನುಷ್ಯ ಪ್ರಶ್ನೆ ಇಲ್ಲ ಇಲ್ಲಿ ಮೋದಿ ಅಂತಾರೆ ಈಗ ಯಾವುದೇ ಬಂದ್ರೆ ಏನು ನಮಗೆ ಡೆವಲಪ್ಮೆಂಟ್ ಮೇನ್ ಬಿ ಜೆ ಪಿ ಬರಲಿ ಕಾಂಗ್ರೆಸ್ ಬರಲಿ ಈಗ ಅವರವರಲ್ಲೇ ಫೈಟ್ ಇದೆ ಈಗ ಕುಮಾರ್ ನಾಯಕ್ ಬಿಟ್ಟು ಈಗ ಮತ್ತೆ ಏನು ಚೇಂಜ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಬಂದರೆ ಅವ್ರಿಗೆ ಅನುಕೂಲ ಇರುತ್ತೆ ಕಾಂಗ್ರೆಸ್ ಬಂದರೂ ಇವ್ರಿಗೆ ಅನುಕೂಲ ತಾವೆಲ್ಲ ಅಡ್ಜಸ್ಟ್ ಆಗಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕು ಈಗ ಜನ ಏನು ನಡೀತಿದ್ದಾರೆ ಮೋದಿ ಅಂತ ಎಲ್ಲೇ ಕೇಳು ಜನ ಮೋದಿ ನಮ್ಮ ದೇಶಕ್ಕೆ ಕಪ್ಪಾಡ್ಬೇಕಾದ್ರೆ ಮೋದಿನೇ ಬೇಕಂತ ಈಗ ರಾಯಚೂರು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಹೇಳ್ರಿ ಅಂತಂದರೆ ಏನು ಹೇಳಕ್ಕೆ ಯಾಕಂದರೆ ಲಾಸ್ಟ್ ಐದು ವರ್ಷದಲ್ಲಿ ಅಂಬರೀಷ್ ನಾಯಕ್ ಅವರು ಇಲ್ಲಿ ಸಂಸದರು ಇದ್ದಾರೆ ಅಭಿವೃದ್ಧಿ ಬಗ್ಗೆ ಹೇಳ್ರಿ ಅಂದ್ರೆ ಏನು ಹೇಳೋಕ್ಕೆ ಇಷ್ಟರು ಕಾಂಗ್ರೆಸ್ನಾಗು ಐದು ವರ್ಷ ಸಂಸದರು ಇದ್ದರು ಅವರಿಗೆ ಹೆಚ್ಚಿನ ಬಜೆಟು ಕೊಟ್ಟಿಲ್ಲ ಅವರಿಗೆ ರೈಲ್ವೆ ಸ್ಟೇಷನ್ ಆಯಿತು ಬೈಪಾಸ್ ಅಂಡರ್ ಗ್ರೌಂಡ್ ಆಯಿತು ಇವೆಲ್ಲ ಚೆನ್ನಾಗಿ ಮಾಡಿದರು ಮಾಡಿದ್ದಾರೆ ಒಳ್ಳೆಯ ವ್ಯಕ್ತಿ ಅಂತಂದು ಹೇಳ್ತಿದವರು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಯಾರಿಗೆ ಸಪೋರ್ಟ್ ಮಾಡ್ತೀರಿ ಸರ್ ನಾವು ಕಾಂಗ್ರೆಸ್ ಮಾಡ್ತೀವಿ ಸರ್ ಕಾಂಗ್ರೆಸ್ ಮಾಡ್ತೀನಿ ಅಂದ್ರಿ ಯಾವ ವಿಚಾರಕ್ಕೆ ಮತ್ತು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟ ಆ್ಯಕ್ಚುಯಲ್ ಆಗಿ ಸ್ಟೇಟ್ ಗೌರ್ನಮೆಂಟ್ನಲ್ಲಿ ಕಾಂಗ್ರೆಸ್ ಬಂದಿದೆ ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಬಂದು ಅಭಿವೃದ್ಧಿ ಚ ಭಾಳ ಮಾಡಬೇಕಂತ ನಮಗೆ ಆಶೆ ಇದೆ ಬಿ ಜೆ ಪಿ ಗೌರ್ಮೆಂಟ್ನಲ್ಲಿ ಭಾಳ ಪ್ರಾಬ್ಲಮ್ಸ್ ಇದೆ ಇವಾಗ ನೋಡಿ ಎಲ್ಲಿ ಸಿ ಎಮ್ಗೆ ತೊಗೊಂಡೋಗಿ ಎಲ್ಲ ಆಗತ್ತಾರ ಎಲ್ಲ ಕೇಜ್ರಿವಾಲ್ದೇ ಕೆಲಸ ಎಲ್ಲ ಮಾಡೋಕೆ ಚಲೋ ಕೆಲಸ ಮಾಡಿದ್ರೇನು ಅವ್ರನ್ನೂ ತೊಗೊಂಡೋಗಿ ಜೈಲಾಗೆ ಆಗತ್ತಾರ ಅವ್ರ ಕೆಲಸ ಮಾಡಿದ ಮೇಲೆ ಈ ಥರ ವಿಚಾರ ಮಾಡಿ ಅಂದ್ರೆ ಅಂದರೆ ರೀ ಸರ್ ಇದಾಗೆ ಸರ್ಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿ ಕೆಲಸ ಮಾಡಿ ಕಾಂಗ್ರೆಸ್ ತರಬೇಕಂತ ನಮಗೆ ಆಶೆ ಇದೆ ಸರ್ ಡೆಫಿನೆಟ್ಲಿ ಬಿ ಜೆ ಪಿಗೆ ನಮ್ಮ ಬೆಂಬಲ ಇರುತ್ತೆ ಯಾಕೆ ಅಂತ ಹೇಳಿದರೆ ಈಗ ಬರೀ ರಾಯಚೂರು ಅಷ್ಟೇ ಅಲ್ಲ ಈಗ ರಾಯಚೂರಿಂದೇ ಒಂದು ಥರ ಹೇಳಬೇಕಂತಂದರೆ ಈಗ ನೇಷನಲ್ ಲೆವೆಲಲ್ಲಿ ನಾವು ನೋಡ್ಬೇಕಾಗಿದೆ ಎಂ ಪಿದ ಅಂತ ಹೇಳಿಬಿಟ್ರೆ ಅದಕ್ಕೆ ಡೆಫಿನೆಟ್ಲಿ ಈಗ ಮೋದಿಯವರು ಇದು ಒಂಬತ್ತು ವರ್ಷದಲ್ಲಿ ಮಾಡಿರೋ ಅಭಿವೃದ್ಧಿ ಎಲ್ರಿಗೂ ಗೊತ್ತಿರೋದಂತೆ ಲಾಸ್ಟ್ ಒಂದು ಅರವತ್ತು ವರ್ಷ ಮಾಡಿದಿರೋ ಕೆಲಸನೂ ಒಂಬತ್ತು ವರ್ಷದಲ್ಲಿ ಮಾಡಿದ್ದಾರೆ ಆಮೇಲೆ ನಮ್ಮ ಭಾರತದ ಒಂದು ನಕ್ಷಾವನ್ನೇ ಚೇಂಜ್ ಮಾಡಿದ್ದಾರೆ ಅವರು ನೀವು ಎಲ್ಲ ಫಾರಿನ್ ಕಂಟ್ರೀಸಿಗೆ ಹೋದಾಗ ನಮ್ಮ ಸ್ಥಿತಿ ಏನಿತ್ತು ಅಂತಂದ್ಬಿಟ್ರೆ ನಮ್ಮೆಲ್ಲ ಪ್ರೈಮ್ ಮಿನಿಸ್ಟರ್ ಅವರೆಲ್ಲ ಹಿಂದ್ಗಡೆ ಕೈ ಕಟ್ಕೊಂಡು ಬೇರೆ ಬರ್ತಾ ಇದ್ರು ಬಟ್ ಈಗ ಆತರ ಇಲ್ಲ ಈಗ ನಮ್ಮನ್ನ ಫಾಲೋ ಮಾಡಿಕೊಂಡು ಬಹಳ ಜನ ಬರ್ತಾರೆ ಅನೇಕ ವಿಚಾರಗಳು ಇವತ್ತು ಹದಿನಾಲ್ಕು ಲಕ್ಷ ಕೋಟಿ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿ ರೈತರ ಸಾಲ ಮನ್ನಾ ಮಾಡದೇ ಇರತಕ್ಕಂಥದ್ದು ನೋಟ್ ಬಂದಿ ಮಾಡಿ ಏನಂತಂದ್ರೆ ಮೂವತ್ತೈದು ಸಾವಿರ ಕೋಟಿ ಖಜಾನೆಗೆ ಹೊರೆ ಮಾಡತಕ್ಕಂಥದ್ದು ವಿದ್ಯುತ್ ಖಾಸಗೀಕರಣ ಮಾಡಲಿಕ್ಕೆ ಹೊಂಟಿರೋದು ಅನೇಕ ಇವತ್ತು ಸಾರ್ವಜನಿಕ ಸಂಸ್ಥೆಗಳನ್ನು ಮಾರಾಟ ಮಾಡಿರೋದು ಇವೆಲ್ಲ ಅವಲೋಕನ ಮಾಡಿ ಮತ್ತು ಎಮ್ ಎಸ್ ಪಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನು ಚೌಕಟ್ಟಿನಲ್ಲಿ ಅಂತ ಹೇಳಿದಂಥ ಪ್ರಧಾನಮಂತ್ರಿಗಳು ಇದುವರೆಗೂ ತಂದಿಲ್ಲ ಅದರ ಬಗ್ಗೆ ಸಮಿತಿ ಮಾಡಿಲ್ಲ ಇವೆಲ್ಲ ವಿಚಾರಗಳನ್ನು ಅವಲೋಕನ ಮಾಡಿ ಒಂದು ನಿರ್ಣಯಕ್ಕೆ ಬಂದಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳನ್ನು ಸೋಲಿಸಬೇಕು ಅಂತಕ್ಕಂಥ ಒಂದು ನಿರ್ಣಯ ಆಗಿದೆ ಲೋಕಸಭೆ ಎಲೆಕ್ಷನ್ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಿ ಸರ್ ಬಿಜೆಪಿಗೂ ಕಾಂಗ್ರೆಸ್ಗೂ ಕಾಂಗ್ರೆಸ್ ಅವ್ರಿಗೂ ಏನು ಕುಮಾರ್ ಅವ್ರಿಗೂ ಸರ್ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಯಾಕೆ ಸರ್ ಯಾಕೆ ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಆದ್ರೆ ಮೋದಿ ಅವರದ್ದು ಸ್ವಲ್ಪ ಕೆಲಸಗೆ ಚೆನ್ನಾಗಾಗಿದೆ ಡೆವಲಪ್ಮೆಂಟ್ ಸ್ವಲ್ಪ ಚೆನ್ನಾಗಾಗಿದೆ ಅದರ ಸಲ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂದರೆ ರೈತರು ಅಭಿವೃದ್ಧಿಗೆ ಮೋದಿಯವ್ರು ಬೇಕು ಅಂತೀರಾ ಮೋದಿ ಅಂತ ಮೋದಿ ಹೆಸರ ಮೇಲೆ ಬೋಟು ಇಲೆಕ್ಷನ್ ಅಂತ ಸಪೋರ್ಟ್ ಮಾಡ್ತೀವಿ ಅವರಿಗೆ ಹರ್ ಹರ್ ಮೋದಿ ಗರ್ ಗರ್ ಮೋದಿ ರಾಜ ಅಂಬರೇಶ್ವರ್ ನಾಯ್ಕ ಬೆಂಬಲಿಸ್ತಿರು ಕುಮಾರ್ ನಾಯ್ಕ ಅವ್ರನ್ನ ಬೆಂಬಲಿಸ್ತಿರು ಬಿಜೆಪಿ ಮತ್ತು ಕಾಂಗ್ರೆಸ್ ಯಾವುದೇ ಪಕ್ಷಕ್ಕೂ ಬೆಂಬಲಿಸ್ಗಿಂತ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಕಾಂಗ್ರೆಸ್ ಅವರು ಐವತ್ತು ಲಕ್ಷ ಕೋಟಿ ಸಾಲ ಮಾಡಿದರು ಅರವತ್ತು ವರ್ಷದಲ್ಲಿ ಇವರು ಈ ಹತ್ತು ವರ್ಷದಲ್ಲಿ ಒಂದು ನೂರ ಎಪ್ಪತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಟೋಟಲಿ ಎರಡು ನೂರ ಇಪ್ಪತ್ತು ಲಕ್ಷ ಕೋಟಿ ಸಾಲ ಮಾಡ್ಯಾರ ಇವರು ಅಭಿವೃದ್ಧಿ ಮಾಡ್ತಾರೆ ಅಂದ್ರೆ ಸಾಲ ಯಾಕೆ ಮಾಡ್ತಾರೆ ಇವರು ಸಾಲ ಮಾಡಿದ್ದೆ ಸಾಲ ಮಾಡಿ ತೀರಿಸಿ ಜೀರೋ ಮಾಡಿದ್ದರೆ ನಾನು ಮೋದಿಯವ್ರನ್ನ ಜೈ ಅಂತಿದ್ದೆ ಯಾವ ಥರ ಜೈ ಅಂತಿದೆ ಅಂದರೆ ಅವರು ನನ್ನ ತಂದೆಕ್ಕಿಂತ ದೊಡ್ಡವನು ಅಂತಿದ್ದೆ ಇವತ್ತು ಸಾಲದ ಮೇಲೆ ಸಾಲ ಮಾಡಿ ಪ್ರತಿಯೊಬ್ಬರ ಮೇಲೆ ತಲೆ ಮೇಲೆ ಗೂಬೆ ಇಟ್ಟು ಸಾಲ ತೋರಿಸಿ ನಾನು ಅದನ್ನು ಮಾಡಿದೆ ಇದನ್ನು ಮಾಡಿದೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತ ಏನೇನು ತೋರಿಸಿ ಸಾಲ ಯಾಕೆ ಮಾಡ್ಯಪ್ಪ ನೀನು ಇವತ್ತು ನಮ್ಮ ಭಾರತ ದೇಶ ಮಾರ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದೆ ನಮ್ಮ ಒಂದು ರಾಯಚೂರಿನಲ್ಲಿ ಈ ಒಂದು ಏಮ್ಸ್ ವಿಷಯ ಆಗಿರ್ಬೋದು ಅಥವಾ ಇನ್ನಿತರ ಒಂದು ನೀರಾವರಿ ವಿಷಯ ಆಗಿರ್ಬೋದು ಈ ಒಂದು ರೋಡ್ಗಳಂತೂ ನೀವು ಯಾವುದೇ ಒಂದು ಇದರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಹೋಗ್ರಿ ಯಾವುದೇ ರೋಡ್ಗಳ ಅಭಿವೃದ್ಧಿಯಾಗಿಲ್ಲ ಈ ಒಂದು ನಿಟ್ಟಿನಲ್ಲಿ ಒಂದು ಬದಲಾವಣೆಯ ಒಂದು ಪರ್ವ ಈ ಒಂದು ಜಿಲ್ಲೆಯಲ್ಲಿ ಆಗಬೇಕಾಗಿದೆ ಯಾಕಂದರೆ ಒಳ್ಳೆತನ ಯಾವ ಒಳ್ಳೆತನ ಅಂತ ಹೇಳ್ಬಿಟ್ಟು ಈಗ ಅಭಿವೃದ್ಧಿ ನಿರೀಕ್ಷೆ ನಾವು ಇಟ್ಕೊಳ್ಬೇಕಾಗ್ತದೆ ರೈತರು ಇವತ್ತು ನಮ್ಮ ಎ ಪಿ ಎಮ್ ಸಿ ಆಗಿರ್ಬೋದು ರೈತರ ಬೆಲೆ ಆಗಿರ್ಬೋದು ಇನ್ನೊಂದು ಕೇಂದ್ರ ಸರ್ಕಾರದ ಯಾವುದೇ ಒಂದು ಯೋಜನೆಗಳನ್ನು ರೈಚರಿಗೆ ಬಂದಿಲ್ಲ ಆದ ಕಾರಣ ಈ ಸಲ ಎಲ್ಲ ಮತದಾರರಲ್ಲಿ ನಾನು ಬೇಡ್ಕೊಳ್ಳೋದು ಇಷ್ಟೇ ನಮ್ಮ ರಾಯಚೂರಿಗೆ ಏಮ್ಸ್ ಕೊಡೋ ಕೊಡೋವರೆಗೂ ಈ ಒಂದು ಬಿ ಜೆ ಪಿಯನ್ನು ದಯವಿಟ್ಟು ಬೆಂಬಲಿಸ್ಬಾಡ್ರಿ ಅಂತ ನಾನು ಕೈ ಮುಗಿದು ಈ ಒಂದು ರೈತರಲ್ಲೇ ರೈತ ಸಂಘ ಪರವಾಗಿ ಮನವಿ ಮಾಡ್ತೇನೆ ನೀವು ಯಾವ ಪಕ್ಷಕ್ಕೆ ಬೆಂಬಲಿಸ್ತೀರಿ ಸರ್ ನಾವು ಬೆಂಬಲಿಗೆ ಬೆಂಬಲಿಸಿ ನಮ್ಮ ಬಿ ಜೆ ಪಿ ರಾಜ ಅಂಬರೀಷ್ ನಾಯಕ್ ಅವರು ಸಾಬ್ರೂ ಒಳ್ಳೆ ಕೆಲಸ ಮಾಡ್ಯಾರ ಐದು ವರ್ಷದಾಗ ಸಾಕಷ್ಟು ಕೆಲಸ ಐದು ವರ್ಷದಾಗ ಯಾರು ಎಂ ಪಿಗಳು ಅರವತ್ತು ವರ್ಷದಿಂದ ಯಾರು ಮಾಡಿದ್ದಲ್ಲ ಈ ಸಾರಿ ಅಂಬರೀಷ್ ನಾಯ್ಕವ್ರು ಸಾರುರು ಭಾಳ ಕೆಲಸ ಮಾಡ್ಯಾರ ಟೋಟಲು ನಮ್ಮ ರಾಯಚೂರಿಗೆ ಡಿಸ್ಟ್ರಿಕ್ ಯಾದ ರಾಯಚೂರು ಯಾದಿ ಡಿಸ್ಟಿಕ್ಗೆ ಮೂವತ್ತೆರಡು ಸಾವಿರ ಕೋಟಿ ತಂದಾರ ರೈಲ್ವೆ ಸ್ಟೇಷನ್ ಆಗಲಿ ಕೃಷ್ಣ ಬ್ರಿಡ್ಜ್ ಆಗಲಿ ಹೈವೇ ನ್ಯಾಷನಲ್ ಹೈವೇ ರೋಡ್ ಆಗಲಿ ಜೆ ಜಿ ಎಮ್ ಊರೂರಿಗೆ ನೀರು ಮನೆ ಮನೆಗೆ ನೀರು ಜೆ ಜಿ ಎಮ್ದು ಬಂದದ ಕಳೆ ಜಿಲ್ಲೆಯ ಕನ್ನಡಪರ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರುವ ಅಶೋಕ್ ಜೈನ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ಈ ಒಂದು ಕ್ಷೇತ್ರ ಬಗ್ಗೆ ಏನು ಹೇಳ್ತಾರೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರ ಸಂಸದರ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರ್ ಲೋಕಸಭಾ ಚುನಾವಣೆ ಮತ ಹಾಕೋದು ನಮ್ಮ ಹಕ್ಕು ಇವರ ಕಾರ್ಯಗಳನ್ನು ನೋಡಿ ಯಾಕೆ ಮತ ಹಾಕಬೇಕು ಅಂತಕ್ಕಂಥದ್ದು ನಮ್ಮ ಭಾವನೆ ಯಾಕೆ ಮತ ಹಾಕ್ಬೇಕು ಇವರಿಗೆ ಆದರೆ ನಮ್ಮ ಹತ್ತನ್ನು ಕಳ್ಕೊಳ್ಬಾರ್ದಲ್ಲ ಅದು ಒಂದು ಕಡೆ ಚಿಂತೆ ಬಟ್ ಒಟ್ಟಾರೆ ಹೇಳಬೇಕಾದ್ರೆ ಈಗಿರ್ತಕ್ಕಂಥ ಸಂಸದರದು ಯಾವುದೇ ಅಭಿವೃದ್ಧಿ ಇಲ್ಲ ಏನು ಅಭಿವೃದ್ಧಿ ಇದೆ ರೀ ಏನು ಅಭಿವೃದ್ಧಿ ಇದೆ ಸರಿಯಾಗಿ ಗಟ್ಟಿಸಾಗಿ ಮಾತಾಡ್ತಕ್ಕಂಥ ಶಕ್ತಿ ಇರಬೇಕು ಸಾರ್ವಜನಿಕರಲ್ಲಿ ಒಂದು ಚೂರು ಅಭಿಪ್ರಾಯ ಸರಿ ಇಲ್ಲ ಬಟ್ ಈಗ ಕಾಂಗ್ರೆಸ್ಗೆ ಮಾತ್ರ ಒಬ್ಬ ರಿಟೈರ್ಡ್ ಐ ಎ ಎಸ್ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅಲ್ಲಿ ಒಂಚೂರು ಏನೋ ಭರವಸೆ ಅಂತಕ್ಕಂಥದ್ದನ್ನು ಜನರಲ್ಲಿ ಭಾವನೆ ಇದೆ ಇಲ್ಲ ಅಂತ ಅನ್ನೋದಿಲ್ಲ ಅದರಲ್ಲಿ ನಾನು ಒಬ್ಬನು ಕೂಡ ನಾವು ಬೆಂಬಲ ಮಾಡೋದು ವ್ಯಕ್ತಿಯನ್ನು ನೋಡಿ ಪಕ್ಷನ ನೋಡಿ ಅಲ್ಲ ಮೋದಿ ಗಾಳಿ ಇರ್ಬೋದು ಸರ್ ಮೋದಿ 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 ಇರ್ಬೋದು ಆದರೆ ಇಲ್ಲಿ ಏಮ್ಸ್ ಹೋರಾಟ ನಡೆದಿದೆ ಸರ್ ಏಳ್ನೂರು ದಿನ ಸಮೀಪಿಸ್ತಾ ಇದೆ ಈ ಹೋರಾಟ ಕಣ್ಣಿಗೆ ಕಾಣಲ್ಲ ಸಬ್ ಕಾ ಸಬ್ಕಾ ಸಬ್ ಕಾ ವಿಕಾಸ್ ಸಬ್ ಕಾ ಪ್ರಯಾಸ್ ಎಲ್ಲಿದೆ ರೀ ಸಬ್ ಕಾ ಸಾಥ್ ನಿಮ್ಮ ಭಾಷಣದಲ್ಲಿ ಇದೆಯಾ ನಮ್ಮ ಜನರದ ಹೋರಾಟ ಗೊತ್ತಾಗೋದಲ್ವ ಸಾರ್ವಜನಿಕರ ಧ್ವನಿ ಸ್ವಾಮಿ ಇದು ಸಾರ್ವಜನಿಕರ ಹೋರಾಟ ಹಂಗಾಗಿ ನಮಗೆ ಈ ಸಲ ಕುಮಾರ್ ನಾಯ್ಕನ್ನು ಬೆಂಬಲಿಸಬೇಕು ಅಂತಕ್ಕಂಥದನ್ನ ಯಾಕಂದರೆ ಬಿ ಜೆ ಪಿಗೆ ತಕ್ಕ ಪಾಠ ಕಲಿಸ್ಬೇಕು ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಸಬ್ ಕಾ ಇಲ್ಲೇ ಇಲ್ಲ ಬರೀ ಭಾಷಣದಲ್ಲಿ ಇದೆಯಾ ಮಾತ್ರ ನೀವು ಕಾಂಗ್ರೆಸ್ ಬೆಂಬಲಿಸ್ತಿರೋ ಬಿ ಜೆ ಪಿ ಬೆಂಬಲಿಸ್ತಿರೋ ಅಥವಾ ಅಮರೀಶ್ ನಾಯಕ್ ಮತ್ತು ಕುಮಾರ್ ನಾಯ್ಕರು ಇದು ಯಾರನ್ನ ಬೆಂಬಲಿಸ್ತೀರಿ ಸರ್ ಮತ್ತು ಜಿಲ್ಲೆಯ ಅಭಿವೃದ್ಧಿ ಕೆಲಸದ ಬಗ್ಗೆ ನೀವೇನು ವರ್ಷ ಮಾಡ್ತೀರಿ ಕಳೆದ ಎರಡು ವರ್ಷಗಳಿಂದ ನಾವು ಹೋರಾಟ ಮಾಡಿದ್ರೆ ಮಹತ್ವಾಕಾಂಕ್ಷಿ ಜಿಲ್ಲೆ ಇನ್ನು ಹಲವಾರು ಹೆಸರು ಇವೆ ನಮಗೆ ತ್ರೀ ಟು ಒನ್ ಇದೆ ಇನ್ನೂ ಏನೇನಿದ್ರು ಕೂಡ ನರೇಂದ್ರ ಮೋದಿ ಅವರು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಏಮ್ಸ್ಗಳನ್ನು ಉದ್ಘಾಟನೆ ಮಾಡಿ ಬಂದ ಇಲ್ಲಿ ನಮ್ಮ ಸರ್ಕಾರದವರು ಕೂಡ ಅವ್ರು ಕಳಿಸಿದರು ಲೆಟ್ರ್ ಕಳಿಸಿದರು ನಮ್ಮ ಸಂಸದರು ಕೂಡ ಹೋಗಿ ಬಂದರು ಅವೆಲ್ಲ ಅವೆಲ್ಲ ಆಗಿವೆ ಇಷ್ಟಾದರೂ ಆದರೂ ಕೂಡ ಈ ಜಿಲ್ಲೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಇಶ್ಯೂ ಎಲ್ಲ ಇಶ್ಯೂಗಳಿಗಿಂತ ದೊಡ್ಡ ನನಗೆ ಭಾಳ ಇಂಪಾರ್ಟೆಂಟ್ ಇಶ್ಯೂ ಇದು ಅದ ನರೇಂದ್ರ ಮೋದಿ ಏನು ಮಾತ್ರ ಅಲ್ಲ ಅಂದರೆ ನರೇಂದ್ರ ಮೋದಿ ಪಕ್ಷಕ್ಕೆ ನಾವು ಯಾಕೆ ಓಟ್ ಆಗಬೇಕಂತ ಒಂದು ಪ್ರಶ್ನೆ ಬರ್ತದೆ ಸಹಜ ಪ್ರಶ್ನೆ ನಂದಿದು ಯಾಕೆ ಆಗಬೇಕು ಯಾಕೆ ಹೇಳಪ್ಪ ಅಂತಂತ ಅಂತಂತನದ ಕಳೆದ ಹತ್ತು ವರ್ಷಗಳಲ್ಲಿ ಈ ದೇಶ ಅಧೋಗತಿಗೆ ಹೋಗಿದೆ ಬಹುಶಃ ಮತ್ತೊಂದು ಸಲ ಬಿ ಜೆ ಪಿ ಬಂದರೆ ಅಥವಾ ನರೇಂದ್ರ ಮೋದಿ ಅಂತವರೇ ನಾಯಕತ್ವದಲ್ಲಿ ಮತ್ತೆ ಬಂದರೆ ನನಗನ್ಸ್ಸದ ನಾವು ನಮ್ಮ ಜೀವನದಲ್ಲಿನ ಕಾಣದಂಥ ದೊಡ್ಡ ದುಸ್ಥಿತಿಗೆ ಈ ದೇಶ ಬರ್ತದಂತಂತಂತನಿಸದ ಅವ್ರಿಗೆ ಏನಿಲ್ಲ ನಾವು ರಾಮ ಮಂದಿರ ಕಟ್ಟಿವಿ ರಾಮ ಮಂದಿರ ಮೇಲೇನು ಓಟ್ ಬರ್ತೊಡ್ರೆ ಅದು ಸುಳ್ಳು ಅದು ಸುಳ್ಳು ಅದು ಗ್ಯಾರಂಟಿ ಸರ್ ಈಗ ಕಾಂಗ್ರೆಸ್ಗೆ ಕುಮಾರ್ ನಾಯ್ಕ ಅವರ ಹೆಸರು ಫೈನಲ್ ಆಗಿದೆ ಈ ಒಂದು ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಭದ್ರ ಕೋಟೆ ಅಂತಲೇ ಹೇಳ್ಬೋದು ಈ ಒಂದು ಕೋಟೆ ಕೆಲ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿ ಪಾಲಾಗಿತ್ತು ಈಗ ಯಾವ ರೀತಿಯಾಗಿ ನೀವು ಮತ್ತೆ ಆ ಒಂದು ಕಾಂಗ್ರೆಸ್ನ ಕ ಬೈಕ್ ಕೈ ಬಲ ಪಡಿಸ್ತಕ್ಕಂಥ ಕೆಲಸ ಮಾಡ್ತೀರಿ ಸರ್ ಈಗಾಗಲೇ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಲ್ಲಿ ನಮಗೆ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲಿ ಶಾಸಕರ ಜೊತೆಯಲ್ಲಿ ಜಿಲ್ಲಾಧ್ಯಕ್ಷರ ಜೊತೆಯಲ್ಲಿ ಅವರಿಗಾಗಲೇ ಯಾದಗಿರಿಯಲ್ಲಿ ಮುಗಿಸಿದ್ದಾರೆ ಇವತ್ತು ಸುರಪುರದಲ್ಲಿ ನಾಳೆ ಶಾ ಶಾಪುರದಲ್ಲಿ ಮಾಡ್ತಾಯಿದ್ದಾರೆ ಸೊ ಅದಾದ ನಂತರ ರಾಯಚೂರು ಬರ್ತಾರೆ ಬಂದು ಕೊಳ್ಳೆ ಅವ್ರಿಗೆ ಆಗಲಿ ಇಲ್ಲಿ ಎಲ್ಲರಿಗೂ ಸ್ಥಿರಪಡಿಸಿದ್ರು ಅದ್ರಾಗ ಅವ್ರ ಹೆಸರು ಗೊತ್ತಿದೆ ಮತ್ತು ಎಲ್ಲ ಈ ಅನೇಕ ವರ್ಷಗಳಿಂದ ಇಲ್ಲಿ ಜಿಲ್ಲಾಧಿಕಾರಿಗಳು ಮಾಡೋದ್ರ ಜೊತೆಯಲ್ಲಿ ಉಸ್ತುವಾರಿ ಕಾರ್ಯದರ್ಶಿಗಳಾಗಿ ಭಾಳ ದಿವಸ ಕೆಲಸ ಮಾಡಿದ್ದಾರೆ ಕೆ ಪಿ ಸಿ ಎಮ್ ಡಿ ಆಗಿ ಕೆಲಸ ಮಾಡಿದ್ದಾರೆ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮಾಡಿದ್ದಾರೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದಾರೆ ಎಲ್ಲ ಇಲಾಖೆಗಳಲ್ಲಿ ಉತ್ತಮವಾದಂಥ ಕೆಲಸ ಮಾಡಿ ಒಳ್ಳೆಯ ಅಧಿಕಾರಿಗಳು ಅಂತೇಳಿ ಹೆಸರಾಗಿರ್ತಕ್ಕಂಥವ್ರು ಮತ್ತು ನಮ್ಮ ಭಾಗದ ಜನರಿಗೆ ಕುಮಾರ್ ನಾಯ್ಕರ ಹೆಸರು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಯುತ್ತಾ ನೋಡಿ ಇಡೀ ಇಡೀ ರಾಯಚೂರಲ್ಲ ಇಡೀ ದೇಶದಲ್ಲಿ ಕರ್ನಾಟಕ ಮಾದರಿ ಆಗಿದೆ ಹಾಗಾಗಿ ಕರ್ನಾಟಕದಲ್ಲಿ ನಾವು ಏನು ವಿಧಾನಸಭಾ ಚುನಾವಣೆ ಮುಂದೆ ಕೊಟ್ಟಿರ್ತಕ್ಕಂಥ ಘೋಷಣೆಗಳನ್ನು ಈಗ ಐದು ಘೋಷಣೆಗಳನ್ನು ಈಗಾಗಲೇ ನಾವು ಮೂವತ್ತಾರು ಸಾವಿರ ಕೋಟಿ ವೆಚ್ಚ ಮಾಡಿ ಏಳು ತಿಂಗಳಲ್ಲಿ ನಾವು ಈಗಾಗಲೇ ಜಾರಿಗೊಳಿಸಿದ್ವಿ ನೈಂಟಿ ನೈನ್ ಪರ್ಸೆಂಟು ಎಲ್ಲ ಅವು ವ್ಯವಸ್ಥಿತ ರೀತಿಯಲ್ಲಿ ನಡೀತಾ ಇದೆ ಸೊ ಆ ದಿಶೆಯಲ್ಲಿ ಈಗಾಗಲೇ ನಮ್ಮದು ಸರ್ವೆ ಮಾಡಿದ್ವಿ ಆ ದಿಶೆಯಲ್ಲಿ ಜನರು ಸಹಿತ ಅಭಿಪ್ರಾಯ ಭಾಳ ಕಾಂಗ್ರೆಸ್ ಪರವಾಗಿದೆ ಮತ್ತು ಸಿದ್ದರಾಮಯ್ಯನವರ ಶಿವಕುಮಾರವರ ಅವರ ನೇತೃತ್ವದಲ್ಲಿ ಏನು ಮಾತು ಕೊಟ್ಟರು ಮಾತನಂತಲ್ಲಿ ನಡೆದುಕೊಂಡಿದ್ದಾರೆ ಎಂಬುದೊಂದು ವಿಶ್ವಾಸ ಎಲ್ಲರ ಕಡೆ ಇದೆ ಅವರಿಗೆ ವಿಶ್ವಾಸ ಇರೋದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನೂರಕ್ಕೆ ನೂರು ಪರ್ಸೆಂಟು ಗೆದಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಇದು ಸಚಿವ ಎನ್ ಎಸ್ ಬೋಸರಾಜ್ ಅವರ ಮಾತಾಗಿರ್ತಕ್ಕಂಥದ್ದು ರಾಯಚೂರು ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿರುವಂತಹ ಅಭ್ಯರ್ಥಿಗಳು ಮತ್ತು ಅಭ್ಯರ್ಥಿಗಳ ಪರ ಇರುವಂತಹ ಸಚಿವರು ಮುಖಂಡರು ಏನ್ ಹೇಳ್ತಾರೆ ಕೇಳ ನೋಡೋಣ ಕ್ಷೇತ್ರದಲ್ಲಿರುವ ಅಭ್ಯರ್ಥಿಗಳು ಮತ್ತು ಅವರ ಮುಖಂಡರು ಈ ಒಂದು ರಾಯಚೂರು ಲೋಕಸಭಾ ಕ್ಷೇತ್ರದ ಬಗ್ಗೆ ಮತದಾರರ ಬಗ್ಗೆ ಮತ್ತು ಪ್ರಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ದಲಿತ ಪರ ಸಂಘಟನೆ ಸಾಮಾಜಿಕ ಹೋರಾಟಗಾರರಾಗಿರುವ ಎಂ ಆರ್ ಬೇರಿಯವರು ಕೂಡ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಅವ್ರಿಗೂ ಕೇಳಿ ನೋಡ್ತೀನಿ ಲೋಕಸಭಾ ಕ್ಷೇತ್ರದ ಹಿನ್ನೆಲೆಯಲ್ಲಿ ಈ ಒಂದು ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಬೆಂಬಲಿಸ್ತೀರಾ ಅಥವಾ ಬಿಜೆಪಿ ಬೆಂಬಲಿಸ್ತೀರಾ ಮತ್ತೆ ಇಲ್ಲಿನ ಅಭಿವೃದ್ಧಿ ಬಗ್ಗೆ ಏನ್ ಹೇಳಕ್ಕೆ ಇಷ್ಟ ಬಿಜೆಪಿಯ ಒಂದು ಹತ್ತು ವರ್ಷದ ಆಡಳಿತದಲ್ಲಿ ಅವ್ರು ಏನ್ ಮಾತಾಡ್ಯಾರ ಅದರ ವಿರುದ್ಧನೇ ಕೆಲಸ ಮಾಡಿದಾರೆ ಒಟ್ಟೆಗೊಂದು ಬಾಯಗೊಂದಿದ್ದವ್ರು ನಂಬೇಡ್ರ ಅಂತ ಶರಣರು ಹೇಳೋಗಿದ್ದಾರೆ ಉದಾಹರಣೆಗೆ ಎರಡು ಕೋಟಿ ಉದ್ಯೋಗ ಕೊಡ್ತು ಅಂತೇಳ್ಬಿಟ್ಟು ಇಪ್ಪತ್ತ್ಮೂರು ಕೋಟಿ ಉದ್ಯೋಗಗಳನ್ನು ಕಸ್ಕೊಂಡಿದ್ದಾರೆ ಸ್ವಿಸ್ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಕಪ್ಪಣವನ್ನು ವಾಪಸ್ ಅಂತ ಹೇಳ್ಬಿಟ್ಟು ಅವಾಗ ಮೂರು ಲಕ್ಷ ಕೋಟಿ ಇತ್ತು ಅಲ್ಲಿ ಇದ್ದದಂತ ಅವ್ರು ಲೆಕ್ಕ ಹಾಕಿದ್ದು ಈಗ ಒಂಬತ್ತು ಲಕ್ಷ ಕೋಟಿ ಆಗಿದೆ ಅಂತ ಅಂದರೆ ಜಾಸ್ತಿ ಮಾಡೋಂಥ ಕಡಿಮೆ ಮಾಡ್ತು ಅಂತೇಳಿ ಜಾಸ್ತಿ ಮಾಡಿದ್ದಾರೆ ಅವ್ರನ್ನ ಬೆಂಬಲಿಸಿದಂತಂದರೆ ಬಾಂಡ್ಲಿಯಿಂದ ಬಾಂಡ್ಲಿಂದ ಅಂದರೆ ಬೆಂಕಿಗೆ ಬಿದ್ದಂಗೆ ಬಿ ಜೆ ಪಿಯನ್ನು ಸೋಲಿಸ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿ ಬೇರೆ ಪಕ್ಷ ಸೋಲಿಸ್ತಕ್ಕಂಥ ಕ್ಯಾಂಡಿಡೇಟ್ಗೆ ನಮ್ಮ ಓ ಓಟ್ ಇದೆ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅದರಲ್ಲಿ ಎರಡು ಮಾತಿಲ್ಲ ಕುಮಾರ್ ನಾಯ್ಕ ಅವರು ಈ ಜಿಲ್ಲೆಯಲ್ಲಿ ಏನು ಡಿ ಸಿ ಆಗಿದ್ದು ಹೋಗಿರೋರು ಈ ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಗೊತ್ತಿದೆ ಐ ಎ ಎಸ್ ಒಬ್ಬ ಕ್ಯಾಂಡಿಡೇಟ್ ಇಡೀ ರಾಜ್ಯದಲ್ಲಿ ಇಲ್ಲ ರಿಟೈರ್ಡ್ ಐ ಎ ಎಸ್ ನಮ್ಮ ಜಿಲ್ಲೆಗೆ ಸಿಕ್ಕಿದ್ದಾರೆ ಹಾಗಾಗಿ ಅವ್ರನ್ನ ಮಿಸ್ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ ಬೆಂಬಲ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ ನಿಂತುಕೊಂಡು ಅಟೆನ್ಷನ್ ಮಿಸ್ಟರ್ ಪ್ರೈಮ್ ಮಿನಿಸ್ಟರ್ ರಾಯಚೂರಿಗೆ ಏಮ್ಸ್ ಅಂತ ತಿಳ್ಕೊಂಡು ಎಂದೂ ಅವ್ರು ಮಾತಾಡಲಿಲ್ಲ ಒಳಗೊಳಗೆ ಬಸರಾಯ್ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಧಾರವಾಡಕ್ಕೆ ಏಮ್ಸ್ ಕೊಡ್ರಿ ಅಂತೇಳಿ ಹೇಳಿದರು ಇಲ್ಲಿ ರಾಯಚೂರಿಗೆ ಬಂದಾಗ ರಾಯಚೂರಿಗೆ ಏಮ್ಸ್ ಅಂತ ಹೇಳಿದರು ಈ ರೀತಿಯಾಗಿ ಇಬ್ಬಗೆಯ ನೀತಿಯನ್ನು ತೋರಿಸಿ ನಮಗೆ ದ್ರೋಹನ ಬಗೆರ್ತಕ್ಕಂಥದ್ದು ಈ ಒಂದು ಡಬಲ್ ಇಂಜನ್ ಸರ್ಕಾರ ಅದಕ್ಕೋಸ್ಕರ ನಾನು ಹೇಳೋದು ಇಷ್ಟೇ ಈಗ ನಮಗೆ ಇವತ್ತು ಏಮ್ಸ್ಗಾಗಿ ಯಾರು ನಮ್ಮ ಪರವಾಗಿ ನಿಲ್ತಾರೋ ಇವತ್ತು ರೈಲ್ವೆ ಯೋಜನೆಗಳಿಗೆ ಒಂದು ಸ್ಪೀಡನ್ನು ಯಾರು ಕೊಡ್ತಾರೋ ನೆನಗುದಿ ಬಿದ್ದಿರ್ತಕ್ಕಂಥ ರಾಷ್ಟ್ರ ಮಟ್ಟದ ಯೋಜನೆಗಳಿಗೆ ಯಾರು ಚಾಲನೆ ಕೊಡ್ತಾರೋ ಅವರು ನಮಗೆ ಬೇಕು ಅಂತಕ್ಕಂಥದ್ದು ಇಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ನಮ್ಮ ಮತದಾರರ ವಿಶ್ಲೇಷಣೆ ಸರ್ ಬೆಂಬಲಿಸ್ಬೇಕಾದ್ರೆ ಬಿ ಜೆ ಪಿಯವ್ರನ್ನೇ ಬೆಂಬಲಿಸ್ಬೇಕಾಗುತ್ತೆ ಯಾಕಂದರೆ ಯಾವುದೇ ಅಭಿವೃದ್ಧಿನ ಪಡಿಸ್ತಕ್ಕಂಥದ್ದು ನೋಡ್ತಾ ಇದ್ದರೆ ಅವ್ರಿಗೆ ಓಟ್ ಕೊಡ್ಬೇಕು ಅನ್ನಿಸ್ತದೆ ಅದು ಸ್ಪೆಷಲಿ ನರೇಂದ್ರ ಮೋದಿಯವರು ನೋಡಿ ಕೊಡ್ಬೇಕಾಗುತ್ತೆ ಈ ಲೋಕಲ್ ಎಂ ಪಿ ಅಂತಂತೂ ಏನು ಹೇಳಲಿಕ್ಕೇ ಇಲ್ಲ ಅತ್ತನ ಹೆಸರು ಹೆಂಗಂತಂದರೆ ಏಮ್ಸ್ದು ಎರಡು ವರ್ಷದಿಂದ ಕುಂತ ಕುಂತು ಹೋರಾಟ ಮಾಡ್ತಾಯಿದ್ದಾರೆ ಈ ಭಾಗದ ಎಲ್ಲ ಎಂ ಪಿಗಳನ್ನ ತೊಗೊಂಡೋಗಿ ಅಮಿತ್ ಶಾ ಅವ್ರನ್ನಾಗಲಿ ನರೇಂದ್ರ ಮೋದಿ ಅವ್ರನ್ನಾಗಲಿ ಕರ್ಕೊಂಡೋಗಿ ಇದು ನಮ್ಮ ಕಡೆ ಕೊಡಲೇಬೇಕು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಹಿಂದುಳಿದ ಜಿಲ್ಲೆ ಅದರಲ್ಲಿ ವಿಶೇಷ ಅಂತ ಪ್ರಕಟಣೆ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟು ನಮ್ಮ ಯಾದಗಿರಿ ಮತ್ತು ರಾಯಚೂರನ್ನು ಆ ಉದ್ದೇಶದಿಂದನಾದರೂ ಕೊಡಬೇಕಾಯಿತು ಅದು ಇವತ್ತಿಗೂ ಇನ್ನೂ ಮಾಡ್ತಾನೇ ಇಲ್ಲ ಇಂಪ್ಲೂಮೆಂಟುದು ನಾವು ಆಲೋಚನೆ ಮಾಡಿ ಬೆಂಬಲಿಸ್ಬೇಕಾಗ್ತದೆ ಯಾಕಂತಂದರೆ ಇಲ್ಲಿಯವರೆಗೆ ಏನು ರಾಯಚೂರು ಲೋಕಸಭಾ ಕ್ಷೇತ್ರದ ಎಂ ಪಿಗಳಾಗಿದ್ದಾರೆ ಲೋಕಸಭಾ ಸದಸ್ಯರಾಗಿದ್ದಾರೆ ಯಾವುದೇ ರೀತಿಯ ಕೆಲಸ ಮಾಡಿಲ್ಲ ಅವರು ಲೋಕಲ್ ಅವರು ಇರ್ಬೋದು ಹೊರಗಿನವರು ಇರ್ಬೋದು ಕುಮಾರ್ ನಾಯಕ್ ಅವರು ಒಬ್ಬ ಐ ಎ ಎಸ್ ಅಧಿಕಾರಿಗಳು ಈ ಒಬ್ಬ ಐ ಎ ಎಸ್ ಆಫೀಸರ್ನ ಒಂದು ನಡವಳಿಕೆ ಯಾವ ರೀತಿ ಇರ್ತದಂತಂದರೆ ಅವ್ರನ್ನ ಮಾತಾಡಿಸ್ಬೇಕಂತಂದರೆ ಜನಪ್ರದ ಜನ ಜನರು ಏನಂತಂದರೆ ಹಂಚಿಕೊಳ್ತಾರೆ ಯಾಕಂತಂದರೆ ಒಬ್ಬ ಐ ಎ ಎಸ್ ಆಫೀಸರಪ್ಪ ಏನು ಕೇಳಿ ಏನು ನಾವು ಕೇಳಿದ್ರೆ ಏನಂತಾರೋ ಏನಿಲ್ಲ ಅಂಥೇಳಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕಾಂಗ್ರೆಸ್ನಲ್ಲಿ ಏನಂತಂದರೆ ಅನೇಕ ಮಂದಿ ಇದ್ದರು ಆದರೂ ಕೂಡ ಏನಂತಂದರೆ ಕುಮಾರ್ ನಾಯಕಗೆ ಮಣೆ ಹಾಕಿದ್ದಾರೆ ಇವರು ಈ ಒಂದು ರೀತಿಯಿಂದ ಏನಂತಂದರೆ ನಮ್ಗೆ ಕೂಡ ಒಂದು ಬೇಸರ ಬರ್ತಾ ಇದೆ ಈ ಕುಮಾರ್ ನಾಯಕ್ ಅವರು ನಾಳೆ ಚುನಾವಣೆ ಗೆದ್ದ ಮೇಲೆ ಅಲ್ಲಿ ರಾಯಚೂರಿನಲ್ಲಿ ಇರ್ತಾರೋ ಬೆಂಗಳೂರಿನಲ್ಲಿ ಇರ್ತಾರೋ ಅವ್ರು ಡೆಲ್ಲಿಯಲ್ಲಿ ಇರ್ತಾರೋ ಅದು ಅವರಿಗೆ ಗೊತ್ತಾಗ್ತದೆ ನಮಗಂತೂ ಗೊತ್ತಾಗೋದಿಲ್ಲ ಹಾಗಾಗಿ ಏನಂತಂದರೆ ನಾವು ನಮ್ಮ ಸಂಘದ ವತಿಯಿಂದ ನಮ್ಮ ಪದಾಧಿಕಾರಿಗಳಾಗಲಿ ಸ್ವಲ್ಪ ಆಲೋಚನೆ ಮಾಡಿ ಮತ ಹಾಕ್ಬೇಕಂತೇಳಿ ಒಂದು ನಿರ್ಣಯಕ್ಕೆ ಬಂದ್ವಿ ರಾಜ ಅಂಬರೀಶ್ವರ್ ನಾಯಕರವರು ನಲವತ್ತು ವರ್ಷ ರಾಜಕೀಯ ಅನುಭವವುಳ್ಳಂಥ ವ್ಯಕ್ತಿಗಳು ಅದರಲ್ಲಿ ಎರಡು ಮಾತಿಲ್ಲ ಆನಂತರ ಇನ್ನೊಬ್ಬರ ಬಗ್ಗೆ ಮನಸ್ಸನ್ನು ವಹಿಸ್ತಾರಲ್ಲ ಅವರು ಸುಳ್ಳು ಅವ್ರ ನೇಚರ್ನಲ್ಲಿ ಇಲ್ಲ ಆನಂತರ ಯಾದಗಿರಿಯಲ್ಲಿ ಮೆಡಿಕಲ್ ಕಾಲೇಜ್ ತರಬೇಕಾದ್ರೆ ಅವರೇ ಫಸ್ಟು ಚಿತ್ರದುರ್ಗದ ಕ್ಯಾನ್ಸಲ್ ಮಾಡಿಬಿಟ್ಟು ಯಾತ್ಗಿರಿ ಕೊಡಿಸಿದರು ಆನಂತರ ಸೆಂಟ್ರಲ್ ಸ್ಕೂಲ್ಗಳು ಅನೌನ್ಸ್ ಮಾಡಿದ್ದಾರೆ ಅವ್ರು ಹೇಳಂಗಿಲ್ಲ ಅಷ್ಟೇ ಯಾರೋ ಒಬ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಹಂಗೆ ಅನ್ನ ಸೇರಿ ಮಾತಾಡೋಕ್ಕೆ ವ್ಯಕ್ತಿತ್ವದ ಮೇಲೆ ಹೋಗುತ್ತೆ ರಾಜ ಅಂಬರೀಶ್ವರ್ ನಾಯಕ್ ಅಂದರೆ ಯಾರು ಅವರು ಹಿನ್ನೆಲೆ ಏನು ಅವ್ರ ವ್ಯಕ್ತಿತ್ವ ಹೆಂಗಿದೆ ಅವ್ರು ಲಾಸ್ಟ್ ಟೈಮು ಸೊ ಲೋಕಸಭೆಯಲ್ಲಿ ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿಬಿಟ್ಟು ಏಮ್ಸ್ ಬಗ್ಗೆ ಇಲ್ಲಿ ಒಂದು ಟೀಮ್ ಬರೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅದು ಯಾರಿಗೆ ಅದ್ರ ಬಗ್ಗೆ ಅರ್ಥ ಆಗ್ತಿಲ್ಲ ಬರೀ ಏನೋ ಒಂದು ಹೇಳ್ತಿರ್ತಾರೆ ಯಾವಾಗ ಒಂದು ಏನೇನೋ ಅಂತಿರ್ತಾರೆ ಅಪಪ್ರಚಾರ ಮಾಡಿದ್ರೆ ಅದ್ರ ಅರ್ಥ ಇಲ್ಲ ಅವರು ಅಭಿವೃದ್ಧಿಯ ಹರಿಕಾರರು ಎರಡು ಮಾತಿಲ್ಲ ಯಾಕಂತ ಕೇಳಿ ಅವರು ಭಾಳ ಅನುಭವಿಸ್ತರು ಅವರು ನಾನು ಯಾಕಂತ ಕೇಳಿ ಈಗ ಮೂವತ್ತ್ ನಲ್ವತ್ತು ವರ್ಷದಿಂದ ಅಂದರೆ ಯಾರು ಹೇಳಿದ್ರೆ ಸರ್ ಜನಸಂಗ್ರಾಮ್ ಪರಿಷತ್ನ ಜಾನ್ ವೆಸ್ಲಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ ನೀವು ಕಾಂಗ್ರೆಸ್ ಬೆಂಬಲಿಸ್ತೀರಾ ಅಥವಾ ಬಿ ಜೆ ಪಿಯನ್ನು ಬೆಂಬಲಿಸ್ತೀರಾ ಮತ್ತು ಅಭಿವೃದ್ಧಿ ಕೆಲಸದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೇವೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ಯೋಚನೆ ಮಾಡುವಾಗ ಈ ಬಿ ಜೆ ಪಿ ಸರ್ಕಾರದವರು ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಹೇಳ್ಕೊಂಡಿದ್ದಾರೆ ಅದು ನಿಜವಾಗಲೂ ದೇಶದ್ರೋಹದ ವಿಷಯ ಜನಪ್ರತಿನಿಧಿ ಜನಪ್ರತಿನಿಧಿಗಳಾಗಿ ಜನರ ಮೇಲೆ ಮಾಡ್ತಕ್ಕಂಥ ದ್ರೋಹ ಅಂಥೇಳಿ ನಾವು ಅದನ್ನು ಖಂಡಿಸ್ತೀವಿ ಎಲ್ಲ ಜನರು ಶಾಂತಿ ಈ ದೇಶ ಎಲ್ಲ ಶಾಂತಿಯ ತೋಟ ಅಂತಕ್ಕಂಥ ರೀತಿಯಲ್ಲಿ ನಾವು ಸಂಪೂರ್ಣವಾದ ಮನಸ್ಸಿನಿಂದ ಎಲ್ಲರೂ ಸ್ನೇಹ ಭಾವನೆಯಿಂದ ಜಾತಿ ಭೇದಗಳು ಧರ್ಮ ಭೇದಗಳನ್ನು ಮರೆತುಬಿಟ್ಟು ನಾವು ಬಾಳಿ ಮಾಡ್ತಿದ್ವಿ ಈ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಹೆಚ್ಚಿನ ರೀತಿಯಲ್ಲಿ ಜಾತಿಗಳ ಮೇಲೆ ಧರ್ಮಗಳ ಮೇಲೆ ದೇವರುಗಳ ಮೇಲೆ ಒತ್ತಡ ಹಾಕಿ ಜನರನ್ನು ಒಡೆದು ಹೊಡಿಸ್ ಹೊಡೆದತಕ್ಕಂಥ ಭೇದ ಮಾಡ್ತಕ್ಕಂಥ ಭಿನ್ನ ಮಾಡ್ತಕ್ಕಂಥ ಕ್ರಿಯೆಗಳಲ್ಲಿ ತೊಡಗಿಕೊಂಡಿದೆ ಅದು ದೇಶಕ್ಕೆ ಮಾಡ್ತಕ್ಕಂಥ ಅಪಾರವಾದ ಒಂದು ಅನ್ಯಾಯ ಅಂತೇಳಿ ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೀನಿ ನಾವೀಗ ರಾಯಚೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ ಈ ಒಂದು ಕ್ಷೇತ್ರದ ಜನ ಈ ಒಂದು ಲೋಕಸಭಾ ಚುನಾವಣೆ ಅಖಾಡದಲ್ಲಿರುವ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಏನ್ ಹೇಳ್ತಾರೆ ಅವರ ಮನದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಈ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿರ್ತಕ್ಕಂಥ ಕಣದಲ್ಲಿರುವಂತಹ ಜಿ ಕುಮಾರ್ ನಾಯಕ್ ಮತ್ತು ಅಮರೇಶ್ ನಾಯಕ್ ಇದ್ದಾರೆ ಬಿಜೆಪಿ ಮತ್ತು ಕಾಂಗ್ರೆಸ್ನಿಂದ ಯಾರಿಗೆ ಬೆಂಬಲಿಸ್ತೀರಿ ಸರ್ ಈಗಾಗಲೇ ಐದು ವರ್ಷ ಆಡಳಿತ ಮಾಡಿದ ಎಂ ಪಿ ಸರ್ ಅಮರೇಶ್ ನಾಯ್ಕ ಅವರು ಇವತ್ತಿಗೂ ಯಾರಿಗೂ ಸ್ಪಂದನೆ ಮಾಡ್ತಕ್ಕಂಥದ್ದು ಇಲ್ಲ ಜೊತೆಗೆ ಇವತ್ತಿಗೂ ನಾನು ಆಫೀಸ್ನಲ್ಲಿ ಹೋದಕ್ಕೆ ಕೂಡ ಯಾರಿಗೂ ಇವತ್ತಿಗೂ ಆಫೀಸ್ನಲ್ಲಿ ಭೆಟ್ಟಿತಕ್ಕಂಥದ್ದು ಇಲ್ಲ ನಾವು ಐದು ವರ್ಷ ಆದರೂ ಕೂಡ ಯಾರಿಗೆ ಬೆಟ್ಟಿ ಆಗಬೇಕು ನಾವು ಆರಿಸಿ ತಂದಂಥ ಒಬ್ಬ ವ್ಯಕ್ತಿ ಜನಪ್ರತಿನಿಧಿಗಳು ನಮಗೆ ಸ್ಪಂದನೆ ಮಾಡಂದರೆ ನಾವು ಓಟ್ ಯಾಕೆ ಹಾಕ್ಬೇಕಂತ ಕೇಳ್ಕೊಂಡು ಪ್ರಶ್ನೆ ನಿಮಗೆ ನಿಮಗೆ ಪ್ರಶ್ನೆ ಕೇಳುತ್ತೆ ನಾನು ಎದಕ್ಕೆ ಓಟ್ ಹಾಕ್ಬೇಕು ಅವ್ರಿಗೆ ನಾವು ಅಂಬರೀಷ್ ಯಾವತ್ತು ಇವತ್ತು ಐದು ವರ್ಷ ನಾನು ಒಬ್ಬನಲ್ಲ ಪ್ರತಿ ನಮ್ಮ ತ ಜಿಲ್ಲೆಯ ಬಿ ಜೆ ಪಿ ಮುಖಂಡರಿಗೆ ಕೇಳಿರ್ಬೋದು ಕ ಸರ್ವಸಾಮಾನ್ಯ ಇವ್ರಿಗೆ ಜನರಿಗೆ ಕೇಳ್ಬೋದು ಅವ್ರಿಗೆ ಯಾರಿಗೂ ಭೇಟಿಯಾಗಿಲ್ಲ ಅವ್ರಿಗೆ ಯಾರಿಗೂ ಸ್ಪಂದನೆ ಮಾಡಿರ ಮಾಡಿಲ್ಲ ಮತ್ತು ನಾವು ಓಟ್ ಎದಕ್ಕಾಗ್ಬೇಕಂತ ಕೇಳ್ತದೆ ಅವ್ರಿಗೆ ಒಂದು ಪ್ರಶ್ನೆ ಅಂಬರೀಶ್ ಅವರಿಗೆ ರಾಯಚೂರು ಭಾಗದಲ್ಲಿ ಅಂದರೆ ನಮ್ಗೆ ರಾಜ ಅಂಬರೀಶ್ವರ್ ನಾಯಕರೇ ನಾಯಕರು ಅಂತ ನಾವು ಭಾಯಿಸ್ತೀವಿ ಬೇರೆ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಗುರುತಿಸಬೇಕಾದ್ರೆ ರಾಜ ಅಂಬರೀಶ್ವರ್ ನಾಯಕ್ ಸಾಹೇಬ್ರನ್ನೇ ಗುರುತಿಸ್ತಾರೆ ಏನಂದರೆ ಇವತ್ತು ಅವ್ರು ಮಾಡಿದಂಥ ಹಲವಾರು ಕೆಲಸಗಳು ಇವತ್ತು ದಾರಿದೀಪ ಆಗಿ ಇವತ್ತು ನಾವು ನೋಡ್ತಾ ಇದ್ದೀವಿ ನಮ್ಮ ಅಪ್ಪನವ್ರ ಕಾಲದಲ್ಲಿಂದ ಅವರು ಅಂಶಗಳು ಮತ್ತು ಗುಡಿಗಳು ಬೇಕಾದಷ್ಟು ಅನುದಾನ ಕೊಡಬೇಕಾದ್ರೆ ಅವರು ರಾಜ ಅಂಬರೀಶ್ವರ್ ನಾಯಕರು ಸಾಹೇಬ್ರ ಈ ಸಂದರ್ಭದಲ್ಲಿ ಹೇಳ್ಬೋದು ಕಾಂಗ್ರೆಸ್ ಪಕ್ಷದ ಐ ಎ ಎಸ್ ಅಧಿಕಾರಿ ಕುಮಾರ್ ನಾಯಕ್ ಅವರಿಗೂ ಆಗಿದ್ದಾದ ಇಲ್ಲಿವರೆಗೂ ಸಂಸದರೇನು ಸ್ಪರ್ಧಿಸಿದ್ದಾದ ಅಲ್ಲಿಂದ ಇವಾಗವರೆಗೂ ನೋಡ್ತಿದ್ರೆ ಒಬ್ಬ ಐ ಎ ಎಸ್ ಅಧಿಕಾರಿ ಸಂಸದರಿಗಾಗಿ ಸ್ಪರ್ಧಿಸಿದ್ದು ಯಾವುದೂ ಇಲ್ಲ ಫಸ್ಟು ಪ್ರಪ್ರಥಮವರೆಗೆ ಕುಮಾರ್ ನಾಯಕ್ ಅವರೇ ಸಂಸದರಾಗಿ ಇವಾಗ ಅರ್ಜುನ್ ಇವಾಗ ಅವರು ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿ ಆಗಿರ್ತಾರೆ ಹಾಗಿರುವಾಗ ಒಬ್ಬ ಐ ಎ ಎಸ್ ಅಧಿಕಾರಿಗೆ ಈ ಭಾಗದಾಗಿರುವಂಥ ಮಾನ್ಯ ಮತದಾರಗಳು ಒಂದು ಅವಕಾಶ ಕೊಟ್ಟು ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಗಾಗಿ ಅವ್ರಿಗೆ ಬೆಂಬಲಿಸಬೇಕಂತ ಹೇಳಿ ಅವ್ರ ಎಂ ಪಿ ಆರ್ ಅಂತೂ ಬರೀ ಗೊತ್ತಿತ್ತು ಆದ್ರೆ ಇದುವರೆಗೆ ಅವ್ರ ಮುಖ ನೋಡಿಲ್ಲ ಈ ಸದ್ಯಕ್ಕೆ ಇವ್ರು ಪರಿಚಿತ್ರ ಒಂದು ಐ ಎಸ್ ಆಫೀಸರ್ ಭಾಳ ಚೆನ್ನಾಗಿದ ಆಮೇಲೆ ಗೌರ್ಮೆಂಟು ಕಾಂಗ್ರೆಸ್ ಅದ ಆಮೇಲೆ ನುಡಿದಂತೆ ನಡೆದಂತ ಐದು ಭಾಗ್ಯಗಳನ್ನು ಅವರು ಕೊಟ್ಟಿದ್ದಾರೆ ಈ ಲೆಕ್ಕ ನೋಡಿದ್ರೆ ಎಲ್ಲರೂ ಮತ ಆಲ್ಮೋಸ್ಟ್ ಆಲ್ ಕಾಂಗ್ರೆಸ್ ಆಗ್ತಾರ ಅಂತೇಳಿ ಆಮೇಲೆ ಲೋಕಲ್ ಎಮ್ ಎಲ್ ಎನು ಕಾಂಗ್ರೆಸ್ ಇಲ್ಲಿ ಸುತ್ತ ದರ್ಶನ ಪುರವ್ರು ಕಾಂಗ್ರೆಸ್ ವೆಂಕಟ ನಾಯಕರು ಅಂತ ಈಗ ಅವ್ರ ಮಗ ಅವರು ಎಲೆಕ್ಷನ್ ಇರ್ತಾರೆ ಅವ್ರಿಗೆತ್ರ ಮತ್ತ ಎಲ್ಲಾ ರೀತಿ ನೋಡಿದ್ರೆ ನಮ್ಗೆ ಸರ್ ಈಗ ಪಕ್ಷದಿಂದ ನಿಮ್ಮ ಹೆಸರು ಫೈನಲ್ ಆಗಿದೆ ಐದು ವರ್ಷಗಳಿಂದ ಸಂಸದರಿದ್ರಿ ಯಾವ ಒಂದು ಮಾನದಂಡ ಇಟ್ಕೊಂಡು ಈಗ ಮತದಾರರ ಮುಂದೆ ಹೋಗ್ತೀವಿ ಸರ್ ಕೇಂದ್ರದಲ್ಲಿ ನರೇಂದ್ರ ಅವರ ಸರ್ಕಾರ ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆಯಲ್ಲಿ ಅನೇಕ ಕೆಲಸವನ್ನು ನಮ್ಮ ಭಾಗದಲ್ಲಿ ಆಗಿರ್ತಕ್ಕಂಥದ್ದಿದೆ ಇಷ್ಟೆಲ್ಲದರೂ ನಡುವೆ ಇವತ್ತು ಏನು ನಮ್ಮ ಎನ್ ಆರ್ ಬಿ ಸಿ ಕ್ಯಾನಲ್ ಇದೆ ಅದಕ್ಕೆ ಪ್ರಧಾನಮಂತ್ರಿ ಕೃಷಿ ಸಂಚಯ ಯೋಜನೆಯಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರು ಕೋಟಿ ಕೊಟ್ಟಿದ್ದಾರೆ ಒಟ್ಟಾಗಿ ಕುಡಿಯೋ ನೀರಿಗೆ ಜಲ್ದಾರ್ ಯೋಜನೆಯಲ್ಲಿ ಕೊಟ್ಟಿದ್ದಾರೆ ಅನೇಕ ಹೆದ್ದಾರಿಗಳಾಗಿದ್ದಾವೆ ಅನೇಕ ರೈಲ್ವೆ ಯೋಜನೆಗಳಾಗಿದ್ದಾವೆ ಇವಷ್ಟೇ ಆಗೋದಲ್ಲ ಇನ್ನು ಮುಂದೆನೂ ಸಹ ಹೆಚ್ಚಿನ ಅಭಿವೃದ್ಧಿ ನಮ್ಮ ಭಾಗದಲ್ಲಿ ಆಗಬೇಕು ಇವತ್ತು ರಾಯಚೂರು ಹಾಗೂ ಯಾದಗಿರಿ ಎರಡೂ ಜಿಲ್ಲೆಗಳ ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ಅದನ್ನು ಬಿಟ್ಟು ಹೊರಗೆ ಬರ್ತಕ್ಕಂಥ ಅಭಿವೃದ್ಧಿಪರವಾದಂಥ ಜಿಲ್ಲೆಗಳಾಗ್ತಕ್ಕಂಥದ್ದಕ್ಕೆ ಇನ್ನೂ ಕೆಲವೊಂದು ಏನು ಮೂಲಭೂತ ಸೌಕರ್ಯಗಳಿರ್ಬೋದು ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳಿರ್ಬೋದು ಅದರ ಜೊತೆಗೆ ಮುಖ್ಯವಾಗಿ ಇದು ಕೃಷ್ಣ ಹಾಗೂ ತುಂಗಭದ್ರಾ ನಡುವೆ ಇರತಕ್ಕಂಥ ಪ್ರದೇಶಗಳು ಇನ್ನೂ ಹೆಚ್ಚೆಚ್ಚಿನ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯನ ಕೊಡ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲವುಗಳನ್ನು ಇಟ್ಟುಕೊಂಡು ಹೇಮ್ಸ್ನಂತಹ ಮಹತ್ವಾಕಾಂಕ್ಷಿ ಒಂದು ಯೋಜನೆ ಇಲ್ಲಿ ಬರಬೇಕಾಗಿದೆ ಈ ಭಾಗದಲ್ಲಿ ಸಾಕಷ್ಟು ಆರೋಗ್ಯಕ್ಕೆ ಬಗ್ಗೆ ಕಾಳಜಿ ಕೊಡ್ತಕ್ಕಂಥ ಇವು ಸಂಸ್ಥೆಗಳು ಇಲ್ಲ ಅಂಥ ಸಂಸ್ಥೆ ಬಂದರೆ ನಮಗೆ ಅನುಕೂಲ ಆಗ್ತದೆ ಏರ್ಪೋರ್ಟ್ ಆಗಬೇಕು ಇವೆಲ್ಲ ವಿಚಾರಗಳು ಇಟ್ಕೊಂಡು ಹೋಗ್ಬೇಕು ಸರ್ ಈಗ ಒಂದು ಕಡೆ ಕ್ಷೇತ್ರದಲ್ಲಿ ಈಗ ಬಿ ಜೆ ಪಿಗೆ ಒಂದಷ್ಟು ಬಲ ಅಂದರೆ ಜೆ ಡಿ ಎಸ್ ಕೂಡ ಮೈತ್ರಿ ಆಗಿರ್ತಕ್ಕಂಥದ್ದು ಇದು ನಿಮಗೆ ಕ್ಷೇತ್ರದಲ್ಲಿ ಎಷ್ಟು ಪ್ಲಸ್ ಆಗುತ್ತೆ ಸರ್ ಜೆ ಡಿ ಎಸ್ಸು ಯಾವಾಗೂ ರಾಯಚೂರು ಜಿಲ್ಲೆಯಲ್ಲಿ ಪ್ರಬಲವಾಗೇ ಇದ್ದೆ ಯಾವಾಗಲೂ ಸಹ ಒಬ್ಬರಿಬ್ಬರು ಶಾಸಕರು ಆರಿಸಿ ಬರೇ ಬರ್ತಾರೆ ಅವರು ಒಳ್ಳೆಯ ಅವ್ರದ್ದೇ ಆದಂಥ ಸಂಘಟನೆ ಇದೆ ಇಲ್ಲಿ ಈಗ ಸದ್ಯಕ್ಕೂ ಸಹ ನನಗೆ ಬರ್ತಕ್ಕಂಥ ಎಂಟು ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದ ಶಾಸಕರು ಬಿ ಒಂದು ಜೆ ಡಿ ಎಸ್ ಪಕ್ಷದವರೇ ಇದ್ದಾರೆ ಉಳಿದಂಥವರು ಸಹ ಒಳ್ಳೆ ಮತವನ್ನು ಪಡೆದಿದ್ದಾರೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇದೆ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಹೊಂದಾಣಿಕೆ ಆಗಿರೋದ್ರಿಂದ ನಾವು ಸಹ ಅವ್ರ ಜೊತೆಗೆ ಒಳ್ಳೆ ಸಂಬಂಧ ಇರೋದರಿಂದ ಆ ಒಳ್ಳೆ ಹೊಂದಾಣಿಕೆ ಮುಖಾಂತರ ನಾವು ಹೆಚ್ಚಿನ ಮತವನ್ನು ಪಡಲಿಕ್ಕೆ ಹೆಚ್ಚಿನ ಜನ ಬೆಂಬಲದಿಂದ ಆರಿಸಿ ಬರಲಿಕ್ಕೆ ಅನುಕೂಲ ಆಗ್ತದೆ ಸರ್ ಇನ್ನೊಂದು ಕಡೆ ಈಗ ತಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಮುಂದಿಟ್ಟುಕೊಂಡು ಪ್ರಚಾರಕ್ಕೆ ಬರ್ತಾರೆ ಇದು ನಿಮ್ಗೆಲ್ಲಾದರೂ ಮೈನಸ್ ಆಗುತ್ತೆ ಅನ್ನೋ ಒಂದು ಮಾತು ಬರುತ್ತಾ ಈ ಗ್ಯಾರಂಟಿ ಯೋಜನೆಯಿಂದ ಉದ್ಯೋಗ ಅವಕಾಶಗಳು ಸಿಗೋದಿಲ್ಲ ಇವೆಲ್ಲವನ್ನ ನಾವು ದೂರದೃಷ್ಟಿ ವಿಚಾರ ಇಟ್ಕೊಂಡು ಹೋದಾಗ ಇವುಗಳಿಂದ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಾಧ್ಯವಿಲ್ಲ ಇವು ಟೆಂಪ್ರರಿ ಒಂದು ರಿಲೀಫ್ ಅಷ್ಟೇ ಪ್ರಧಾನಿಯಾಗಿ ಮೋದಿಯವರನ್ನು ಮಾಡುವ ನಿಟ್ಟಿನಲ್ಲಿ ಪ್ರಚಾರ ಕೈಗೊಳ್ತೇವೆ ಜೆಡಿಎಸ್ ನಮ್ಮ ಜೊತೆಗೆ ಇರೋದ್ರಿಂದ ಒಂದಷ್ಟು ಮತ್ತಷ್ಟು ಬಲ ಬಂದಂತಾಗಿದೆ ಒಟ್ಟಾರಿಯಾಗಿ ನೋಡಿದಾಗ ಕಳೆದ ಚುನಾವಣೆಗಿಂತ ಈ ಒಂದು ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತದಿಂದ ನಾನು ಗೆಲ್ತೇನೆ ಅನ್ನೋ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು ನೋಡಿದ್ರಲ್ಲ ಇದು ರಾಯಚೂರು ಯಾದಗಿರಿ ಕ್ಷೇತ್ರಗಳನ್ನ ಒಳಗೊಂಡಿರುವಂತಹ ರಾಯಚೂರು ಲೋಕಸಭಾ ಕ್ಷೇತ್ರದ ಮತದಾರರ ಒಂದು ಮನದಾಳದ ಮಾತಾಗಿದೆ ಈ ಒಂದು ಕ್ಷೇತ್ರದಲ್ಲಿ ನೋಡಿದಾಗ ಎರಡು ಪಕ್ಷಗಳು ಕೂಡ ಸಮಬಲದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮುಂದಿನ ದಿನಗಳಲ್ಲಿ ಮತದಾರ ಪ್ರಭುಗಳು ಯಾರಿಗೆ ಅಧಿಕಾರ ಗದ್ದುಗೆಯಲ್ಲಿ ಕೂಡಿಸ್ತಾರೋ ಗೊತ್ತಿಲ್ಲ ಇದು ಈ ಹೊತ್ತಿನ ಪವರ್ ಟಿವಿ ಕ್ಷೇತ್ರ ಸಂಚಾರ ವಿಶೇಷ ಕ್ಯಾಮ್ರಾ ಪರ್ಸನ್ ಅಬ್ದುಲ್ ಖಾದರ್ ಜೊತೆ ನಿಲ್ಕಂಠ ಸ್ವಾಮಿ ದಿನ್ನಿ ಪವರ್ ಟಿವಿ ರಾಯಚೂರು